ಉತ್ತಮವಾದ ಎಸೆದ ಅಷ್ಟು ಉತ್ತಮವಾಗಿ ಹೊಡೆತವನ್ನು ಹೊಡೆದು ತಂಡಕ್ಕೆ 3 ರನ್ಗಳನ್ನು ಆಸರೆಯಾಗಿ ನೀಡಿದ್ದಾರೆ ವಾಕರ್ ಸೀನಾರ್ ಅವರು. ಮತ್ತೊಂದು ಉತ್ತಮವಾದ ಹೊಡೆತ ಶ್ರೀನಿವಾಸ್ ಅವರು. ತಂಡದ ಮೊತ್ತ 7 ರನ್ಗಳು. ಉತ್ತಮವಾದ ಎಸೆತ ಚಂದನ್ ರವರಿಂದ. ಕಳೆದ 2 ಬಾಲ್ಗಳಿಂದ ದುಬಾರಿಯಾಗಿದ್ದರು ಚಂದನ್ ಅವರು, ಮತ್ತೆ ಲಯಕ್ಕೆ ಬಂದಿದ್ದಾರೆ. ಚಿಕ್ಕಿ ಎಸೆತ ಉತ್ತಮವಾದ ಹೊಡೆತ ಶ್ರೀನಿವಾಸ್ ರವರಿಂದ. 4 ರನ್ಗಳು ತಂದ ಶ್ರೀನಿವಾಸ್ ಅವರು ಹೊಡೆದ ಭರ್ಜರಿ 4 ರನ್ಗಳಿಂದ ತಂಡದ ಮೊತ್ತ 11 ರನ್ಗಳು. ಚಂದನ್ ರವರು ತಮ್ಮ ಪ್ರಥಮ ಓವರ್ನಲ್ಲಿ ಬಲು ದುಬಾರಿ ಆಗ್ತಾ ಇದ್ದಾರೆ. ಅವರು ಎಸೆದಿರುವ 4 ಎಸೆತಗಳಲ್ಲಿ 11 ರನ್ ನೀಡಿದ್ದಾರೆ. ಇನ್ನೂ 2 ಬಾಲ್ಗಳು ಬಾಕಿಯಾಗಿವೆ. ನೋ ಬಾಲ್ ಎಂದು ಅಂಪೈರ್ ತಿಳಿಸಿದ್ದಾರೆ. ಶ್ರೀನಿವಾಸ್ ಅವರು ಕ್ಯಾಚ್ ನೀಡಿದರು, ನೋ ಬಾಲ್ ಎಂದು ಅಂಪೈರ್ ಅವರ ತೀರ್ಮಾನ. 2 ರನ್ಗಳು ಟೋಟಲ್, ನೋ ಬಾಲ್ ಪ್ಲಸ್ 2, 3 ರನ್ಗಳು. ಚಂದನ್ ಅವರು ಮತ್ತೆ ವೈಟ್. ಚಂದನ್ ಅವರು ತಮ್ಮ ವೈಯಕ್ತಿಕ ಓವರ್ನಲ್ಲಿ ಬಲು ದುಬಾರಿ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಚಂದನ್ ಅವರು ತಮಗೆ ಬಂದಿದ್ದ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಮೊದಲ ಓವರ್ನ ಮುಕ್ತಾಯಕ್ಕೆ 20 ರನ್ಗಳು. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಅಥರ್ವ ಬೆಂಗಳೂರು ತಂಡದ ಮೊತ್ತ 20 ರನ್ಗಳು.
ಟ್ವೆಲ್ತ್ ಪ್ಲೇಯರ್ನ ಕಳಿಸಿ ಸರ್ ದಯವಿಟ್ಟು ಇಲ್ಲಿ. ಎನ್ಎಫ್ಸಿಸಿ ತಂಡದ ಹೊಸ ಬೌಲರ್ ನಾಗಾರ್ ಅವರು, ಶ್ರೀನಿವಾಸ್ ಅವರು ನಾಗಾರ್ ಅವರ ಬಾಲ್ ಅನ್ನು ಫೇಸ್ ಮಾಡ್ತಾ ಇದ್ದಾರೆ. ಉತ್ತಮವಾದ ಬೌಲಿಂಗ್, ಒಂದು ರನ್ಗಳು ತಂಡಕ್ಕೆ ಸೇರ್ಪಡೆ. ನಾಗಾರ್ ಅವರಿಂದ ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಉತ್ತಮವಾದ ಎಸೆತ ನಾಗಾರ್ ಅವರಿಂದ, ಚುಕ್ಕಿ ಎಸೆತ. ಮತ್ತೊಂದು ಉತ್ತಮವಾದ ಎಸೆತ ನಾಗಾರ್ ಅವರಿಂದ, ಚುಕ್ಕಿ ಎಸೆತ. ನಾಗಾರ್ ಅವರ ಅತ್ಯುತ್ತಮ ಬೌಲಿಂಗ್ಗೆ ಸೀನಾರ್ ಅವರಿಂದ ಯಾವುದೇ ರೀತಿಯ ವಾಕರ್ ಸೀನಾರ್ ಅವರಿಂದ ಯಾವುದೇ ರೀತಿಯ ರನ್ ಗಳಿಕೆ ಇಲ್ಲ. ಉತ್ತಮವಾದ ಹೊಡೆತ ರಾಕರ್ ಸೀನಾರ್ ಅವರಿಂದ, ಎರಡು ರನ್. ರಾಕರ್ ಸೀನಾರ್ ಅವರು ಆಫ್ ಸೈಡ್ ನಲ್ಲಿ ಹೊಡೆದು ಎರಡು ರನ್ ಗಳನ್ನು ತಂಡಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಮತ್ತೊಮ್ಮೆ ಉತ್ತಮವಾದ ಬೌಲಿಂಗ್ ಎಸೆತ ನಾಗಾರ್ ಅವರಿಂದ, ಒಂದು ರನ್ಗಳು. ಕಳೆದ ಓವರ್ನಲ್ಲಿ ಎನ್ಎಫ್ಸಿಸಿ ತಂಡ ಬಲು ದುಬಾರಿಯಾಗಿತ್ತು. ಒಂದು ಸೂಚನೆ ನೀಡ್ತಾ ಇದ್ದಾವೆ, ಕ್ವಾರ್ಟರ್ ಫೈನಲ್ ಪಂದ್ಯಾಟದಿಂದ ಗೆದ್ದಂತ ಸೆಮಿಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಂಡಂತ ಮೂರು ತಂಡಗಳು ದಯಮಾಡಿ ವೇದಿಕೆ ಮುಂಭಾಗ ಬರಬೇಕಂತ ಕೇಳಿಕೊಂಡ ಸರಿ ಸರ್, ಇದೆಷ್ಟು ಓಟ? ಎರಡು. ಓಕೆ, ದಯಮಾಡಿ ಸೆಮಿಫೈನಲ್ಗೆ ಇಟ್ಟಿರುವಂತ ಮೂರು ತಂಡಗಳು ದಯಮಾಡಿ ಆದಷ್ಟು ಬೇಗ ವೇದಿಕೆ ಮುಂಭಾಗ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಮೂರು ತಂಡದ ನಾಯಕರು ಶೀಘ್ರದಲ್ಲಿ ಬರಬೇಕು. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ ಎನ್ಎಫ್ಸಿಸಿ ಹಾಗೂ ಹತರುವ ಬೆಂಗಳೂರು. ಟಾಸ್ ಗೆದ್ದ ಎನ್ಎಫ್ಸಿಸಿ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ಆರಂಭಿಕ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಡೆ ಒಟ್ಟಾರು ಗಳಿಕೆ 26.
ಮತ್ತೆ ಶಂಕರ್ ಎರಡನೇ ಬಾರಿ ವಿರಸನಾಳತವನ್ನು ದಾಖಲಿಸಿಕೊಳ್ಳ ಪ್ರಯತ್ನ. ಕ್ಷಣ ಗಾತ್ರ ಗಾಳಿಯಲ್ಲಿ ತೇಳ್ತಾ ಇದೆ. ಕಾಟನ್ ಬೋಲ್ಡ್ ಉದರ ಆಘಾತವನ್ನು ಕಾಡ್ತಾ ಇದೆ. ಶ್ರೀನಿವಾಸ್ ವಾಪಸ್ ಸಾಧ್ಯ ಆಗ್ಬೇಕಾಗ್ತದೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಡಿಗ ಕಾಳಿಪ್ರಸಾದರ ಆಗಮನವಾಗ್ತಾ ಇದೆ. ತಂಡದ ಒಟ್ಟಾರ ಗಳಿಕೆ 26ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಶಂಕರ್ ಮತ್ತೆ ಮೂರನೇ ಬಾರಿ ಪಂದ್ಯಾಟ ಮುಂದುವರಿಸಿಕೊಂಡಿದ್ದಾರೆ. ಮಾಡಿ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟವಾಗಿದೆ. ದಯಮಾಡಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿರು ಮೂರು ತಂಡಗಳು ದಯಮಾಡಿ. ಮತ್ತೆ ಶಂಕರ್ ಪ್ರಸಾದ್ಗೆ ತಂದ ಚೆಂಡೋ ತರ್ ಮೂಲಕ ಡಿಬಿಡ್ ಕೆ ಸಿವಾರೇಖ್ಯ ಹೊರ ಬಾಗಿ ಕ್ರಮಿಸ್ತಾ ಇದೆ. ಒಟ್ಟಾರು ಗಳಿಕೆ 32ಕ್ಕೆ ಏರಿಕೆಯನ್ನ ಕಾಣ್ತಾ ಇದೆ. ಮತ್ತೆ ಶಂಕರ್ ಮೇರಸಿ ನಾಳೆ ದಾಖಲಿಸಿಕೊಳ್ಳದ ಪ್ರಯತ್ನ. ಪ್ರಸಾದ್ ದಾಡಿ ಮುಖ್ಯವಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಹಾರೋಟ ವಿವಿ ಸೃಷ್ಟಿ ನಾಯಕ ದಯಮಾಡಿ ವೇದಿಕೆ ಮುಂಭಾಗ ಬರಬೇಕು. ವಿವಿ ಸೃಷ್ಟಿ ರಂಗ ಇಲೆವೆನ್ ವಿವಿ ಸೃಷ್ಟಿ ಹಾಗೂ ನೈನ್ ಸ್ಟಾರ್ ಮೂರು ತಂಡದ ನಾಯಕರು ದಯಮಾಡಿ ವೇದಿಕೆ. ಮತ್ತೆ ಶಂಕರ್ ಬಾರಿ ಎಸ್ಸಂತ ಚೆಂಡು ವೇಗದ ಎಸೆತ ಹೋಟೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹೊಂದೋಟಗಳ ಸೇರ್ಪಡೆ ಡಾಕ್ಟರ್ ಶಂಕರ್ ಈ ಬಾರಿ ಎಸ್ಸಂತ ಚೆಂಡು ಅತಿಕ್ರಮ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು ವೈಡ್ ಎನ್ನುವ ಸೂಚನೆ. ಮತ್ತೆ ಶಂಕರ್ ಈ ಬಾರಿ ಎಸ್ಸಂತ ಚೆಂಡು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇಲ್ಲ. ಒಂದು ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಮುಂದಿನ ಪಂದ್ಯಾಟಕ್ಕೆ ಚೀಟಿ ಹಾಕ್ತಾ ಇದ್ದಾರೆ ಇಲ್ಲಿ ಎನ್ಎಫ್ಸಿ ಹಾಗೂ ಅಥರ್ವ ತಂಡದಲ್ಲಿ ಗೆದ್ದ ತಂಡ ಇಲ್ಲಿ ಯಾವ ಆಯ್ಕೆ ತಿಳಿಸಾರೋ ಆ ಟೀಮಿನ ವಿರುದ್ಧ
ಪಂದ್ಯಾಟ ಮುಂದುವರಿಸಿಕೊಡಿ. ಮುಕ್ತಾಯ ಕಂಡ 3 ಓವರ್ ಬಳಿಕ ತಂಡದ ಒಟ್ಟಾರ ಗಳಿಕೆ 41 ಎಸ್ಗೆ. ಪಂದ್ಯಾಟ ಮುಂದುವರಿಸಿಕೊಡಿ ದಯಮಾಡಿ. ಮುಂದುವರಿಸಿಕೊಡಿ ದಯಮಾಡಿ. ರಿವರ್ ಶಾರ್ಟ್ ದಾಖಲಿಸಬಲ್ಲದ ಪ್ರಯತ್ನ. ಓಟಗಳಿಗೆ ಅವಕಾಶ ಹೊಂದೋಟಗಳ ಮತ್ತೆ ನಾಗ ಎರಡನೇ ಬಾರಿ ಕಾಳಿ ಪ್ರಸಾದ್ ಸ್ಟ್ರೈಕಿನಲ್ಲಿ ಈ ಬಾರಿ ಸಾದ ಚೆಂಡು ಫುಲ್ ಮಾಡುವಂತ ಪ್ರಯತ್ನ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇಲ್ಲ. ಮತ್ತೆ ನಾಗ ಹಿವಾರಿ ಸಂತ ಚಂಡು ರಕ್ಷಣಾತ್ಮಕ ಆಟ. ಲಾಗಲ್ಚಲ ಜೀವ ರೂಟಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಹೊಂದೋಟಗಳ ಸೇರ್ಪಡೆ ತಡೆ ಒಟ್ಟಾರ ಗಳಿಕೆ 43 ಏರಿಕೆಯನ್ನು ಕಾಣ್ತಾ. ಮತ್ತೆ ನಾಗ ರಿವರ್ ಶಾರ್ಟ್ ದಾಖಲಿಸಬಲ್ಲದ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ. ಡಾಟ್ ಬಾಲ್ ಮತ್ತೆ 5ನೇ ಬಾರಿ ನಾಗ ತಡೆದ ಓಟ 43. ರಾಜ್ಯ ಮಟ್ಟದ ಪುನೀತ್ ಕಪ್ ಟೆನ್ನಿಸ್ ಬಾಲ್ ಪಂದ್ಯಾಟ ಸಾಗಿ ಬರ್ತಾ. ಏ ಬಾರಿ ಎಷ್ಟಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಫಸ್ಟ್ ಬೌನ್ಸ್ ಎನ್ನುವ ಸೂಚನೆ. ಮತ್ತೆ ನಾಗ ಅಂತಿಮ ಚಡಿಗಾಗಿ ಭರವಸೆ ನಡೆತವರು ದಾಖಲಿಸಬಲ್ಲ ಪ್ರಯತ್ನ. ಚಂಡೋಕ್ಷಣ ಗಾತ್ರ ಗಾಳಿಯಲ್ಲಿ ತೇಳ್ತಾ ಇತ್ತು. ಜೀವ ರೂಟಿ ಕ್ಷೇತ್ರ ಕ್ಷಣ ಮೊದಲ ಸೆಮಿಫೈನಲ್ ಪಂದ್ಯಾಟ ಕರೆ ಮಾಡಿಕೊಡ್ತಾ ಇದ್ದಾವೆ ನೈನ್ ಸ್ಟಾರ್ಸ್ ಹಾಗೂ ಸೃಷ್ಟಿ ಬೆಂಗಳೂರು. ಮೊದಲ ಸೆಮಿಫೈನಲ್ ಪಂದ್ಯಾಟ ದ್ವಿತೀಯ ಪಂದ್ಯಾಟ ರಂಗ ಇಲೆವೆನ್ ನ ವಿರುದ್ಧವಾಗಿ ಈ ಪಂದ್ಯಾಟದಲ್ಲಿ ಗೆದ್ದಂತ ತಂಡ ದ್ವಿತೀಯ ಸೆಮಿಫೈನಲ್. ನೋಡಿ ಊಟದ ವ್ಯವಸ್ಥೆ ಇದೆ ವೇದಿಕೆ ಹಿಂಭಾಗದಲ್ಲಿ. ತಡೆದ ಒಟ್ಟಾರಗಳಿಗೆ 43. ಚಂದನ ಎಸೆತಗಾರಿಕೆಯಲ್ಲಿ 5ನೇ ಅವರ ಚಾಲ್ತಿಯಲ್ಲಿ ಚಂದನ್ ಆರಂಭಿಕ ಎಸೆತ. ನೋ ಬಾಲ್
ಅತಿಕ್ರಮ ಓಟುಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಚಂದ ಒಂದರ ನಲವತ್ತೈದಕ್ಕೆ ಏರಿಕೆ. ಮತ್ತೆ ಚಂದನ್ ಶಿವಾನಂದ ಹೊಸ ಆಟಗಾರ ಕೂಡ ಸ್ಟ್ರೈಕರ್ ಒಳಗಲ್ಲಿ. ನಟ ನೇರ ಆಡ್ತಾರೆ ದಾಖಲಿಸ ಪ್ರಯತ್ನ ಶಿವಾನಂದ ದಾಡಿ ಕೇಳಿ ಶಿವ ರೇಖ್ಯ ಪಂದ್ಯ ಆಟದಲ್ಲಿ ಗೆದ್ದಂತ ತಂಡ ರಂಗ ಇಲವನ ವಿರುದ್ಧ ದ್ವಿತೀಯ ಸೆಮಿಫೈನಲ್. ಮತ್ತೆ ಚಂದನ ಹೆಸುಗಾರಿಕೆಯಲ್ಲಿ ಈ ಬಾರಿ ಅಸ್ತಂತ ಚೆಂಡು ಅತಿಕ್ರಮ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಮತ್ತೆ ಚಂದನ ನಿರಸಿ ನೋಡತವನ್ನು ದಾಖಲಿಸುವಂತ ಪ್ರಯತ್ನ ಚೆಂಡು ನಾಗ ಕ್ಷೇತ್ರ ರಕ್ಷಣೆ ಮಾಡಿದ್ರು ಹೊಂದೋಟಗಳ ಸೇರ್ಪಡೆ. ಮತ್ತೆ ಚಂದನ ಸಿಗಾರಿಕೆಯಲ್ಲಿ ನಟ ನೇರ ಅಡ್ತಾರೆ ದಾಖಲಿಸಬಲ್ಲದ ಪ್ರಯತ್ನ ಕಾಳಿ ಪ್ರಸಾದ ದಾಡಿಡುವ ಕೇರವಾಗಿ ಕಾಳಿ ಪ್ರಸಾದ್ ಎಸ್ಸತ್ತ ಚೆಂಡು ಬೇಸವಲ್ಲದ ಪ್ರಯತ್ನ ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಡಾಟ್ ಬಾಲ್ ಆಗ್ತಾ ಇದೆ. ಮತ್ತೆ ಚಂದು ಫುಲ್ ಮಾಡುವಂತ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಳ್ತಾ ಇತ್ತು ವಿನಯ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಕಾಳಿ ಪ್ರಸಾದ್ ವಾಪಸ್ ಸಾಧ್ಯ ಆಗ್ಬೇಕಾಗ್ತದೆ. ತಡೆದ ಒಟ್ಟಾರೆ ಗಳಿಕೆ 57 ಅಂಕಣ ಒಳಭಾಗದಲ್ಲಿ ಹೊಸ ದಾಡಿಗ ಲೆಫ್ಟಿ ಸಲ್ವಾನದ ಆಗಮನವಾಗ್ತಾ ಇದೆ ಶ್ರೇಷ್ಠ ಮಟ್ಟದ ಆಟಗಾರ. ಈ ಪಂದ್ಯಾಟದಲ್ಲಿ ಗೆದ್ದಂತ ತಡ್ಡ ರಂಗ ಇಲವನ್ನ ವಿರೋಧವಾಗಿ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟವಾಗಿರುತ್ತದೆ. ಸೃಷ್ಟಿ ಬೆಂಗಳೂರು ಹಾಗೂ ವಿವಿ ಸೃಷ್ಟಿ ಬೆಂಗಳೂರು ವಿರುದ್ಧವಾಗಿ ನೆಟ್ಟ ನೇರ ಆಡ್ತಾರೆ ದಾಖಲಿಸಬಲ್ಲದ ಪ್ರಯತ್ನ ಕ್ಷಣ ಗಾತ್ರ ಗಾಳಿಯಲ್ಲಿ ತೇಳ್ತಾ ಇತ್ತು ಪೃಥ್ವಿ ಕ್ಷೇತ್ರ ರಕ್ಷಣ ಮಾಡಿದ್ರು ಉದರೆ ಆಘಾತವನ್ನ ಕಾಡ್ತಾ ಇದೆ.
ಕಂಕಣ ಒಳಭಾಗದಲ್ಲಿ ಹೊಸ ನಟಿಗ ವಸಂತ್ ಪರಿಚಯವಾಗ್ತಾ ಇದ್ದಾನೆ. ಮುಕ್ತಾಯ ಕಂಡ 5 ಓವರ್ ಒಳಗೆ ತಡೆಗಟ್ಟಾರ್ಗಳಿಗೆ 57 ಓಟಗಳು. ಕರ್ನಾಟಕ ಸೇನೆ ಗಣೇಶ್ ಸರ್ ಅವರ ನೇತೃತ್ವದಲ್ಲಿ ಮಾಲೀಕತ್ವದಲ್ಲಿ ಮುಂದಾಳತ್ವದಲ್ಲಿ 3 ದಿನ ಸುನೀಲ ಮತ್ತೆ ಹಾರನ್ ಅವರ ಚಾಲ್ತಿಯಲ್ಲಿ ಶಿವಾನಂದ ಸ್ಟ್ರೈಕ್ ನೋಡುತ್ತದಲ್ಲಿ ಮೇರಸಿ ನೋಡುತ್ತವರು ದಾಖಲಿಸಬಲ್ಲದ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ಡಾಟ್ ಬಾಲ್ ಆಗ್ತಾ ಇದ್ದಾರೆ. ಮತ್ತೆ ಸುನೀಲ ಎರಡನೇ ಬಾರಿ ವಸಂತ ರಾಷ್ಟ್ರೈಕ್ ವಿಭಾಗದಲ್ಲಿ ಸ್ಟ್ರೈಕಿನಲ್ಲಿ ಶಿವಾನಂದ ಗೋಟ ಕವರ್ ಬಾರಿ ಅಸ್ತ ಚೆಂಡು ಹೋಟಗಳು ಹೋದೋಟಗಳ ಹೆಚ್ಚುವರಿ ಸರ್ ಮತ್ತೆ ಸುನೀಲ ವಸಂತ ಸ್ಟ್ರೈಕ್ ಆಗ್ತದಲ್ಲಿ ಸತ ಚೆಂಡು ಕ್ಲೀನ್ ಬೋಲ್ಡ್ ಉಳ್ಳೇರಿ ಆಘಾತವನ್ನು ಕಾಡ್ತಾ ಇದೆ. ಚೇತನ್ ರವರು ದಯಮಾಡಿ ಎಲ್ಲಿದ್ರು ವೇದಿಕೆ ಬಳಿ ಬರಬೇಕಂತ ಕೇಳ್ಕೊಳ್ತಾ ಇದ್ದಾವೆ ಆಯೋಜಕರು. ಚೇತನ್ ರವರು ಎಲ್ಲಿದ್ರು ದಯಮಾಡಿ ವೇದಿಕೆ ಬಳಿ ಬರಬೇಕು. ಮತ್ತೆ ಸುನೀಲ ಬಿರಸಿ ನೋಡುತ್ತೇವೆ ದಾಖಲಿಸಬಲ್ಲದ ಪ್ರಯತ್ನ. ಗೋಡ್ರಾಜ್ ಚಿಗರಲ್ಲಿ ಗೋಡ್ರಾಜ್ ರನ್ ಔಟ್ ರೂಪದಲ್ಲಿ ಹೊಸ ದಾಟಿಗ ನಾಗನ ಪರಿಚಯವಾಗ್ತಾ ಇದೆ. ಅಕ್ಕಡ ಒಳಭಾಗದಲ್ಲಿ ತಡೆದ ಒಟ್ಟಾರು ಗಳಿಕೆ ಅರವತ್ತು ಓಟಗಳು. ಮತ್ತೆ ಸುನೀಲ ಅಂತಿಮ ಚೆಂಡಿಗಾಗಿ ಶಾರ್ಟ್ ಕಲಿಸಿದ ಪ್ರಯತ್ನ. ಹೋಟೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಉದರ
ಅಥರ್ವ ಕ್ಷೇತ್ರ ಸಜ್ಜಾಗಬೇಕು. ಅದೇ ರೀತಿ ಎನ್ಎಫ್ಸಿಸಿಯ ಆರಂಭಿಕ ದಾಂಡಿಗರು ಕೂಡ ಶೀಘ್ರದಲ್ಲಿ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಎರಡು ತಂಡ ಟ್ವೆಲ್ತ್ ಮಾರ್ಕ್ ಕಳಿಸ್ಕೊಡ್ಬೇಕು. ಅಥರ್ವ ಟ್ವೆಲ್ತ್ ಮ್ಯಾನ್ ಬರಬೇಕು ಸರ್ ದಯಮಾಡಿ. ಟಾರ್ಗೆಟ್ ಸಂಖ್ಯೆ 61 ಅಟ್ಟೆಗಳು. ನವೀನ ಆರಂಭಿಕ ರಸಗಾರಿಕೆಯಲ್ಲಿ ಒಂದೆಡೆ ಪೃಥ್ವಿ ಹಾಗೂ ವಿನಯ್ ಸರ್ ದಯಮಾಡಿ. ಅಥರ್ವ ತಂಡದ ಅನ್ನೇ ನಾಟಕರ ಬರಬೇಕು. ಓಕೆ, ಪಂದ್ಯಾಟ ಮುಂದುವರಿಸ್ಕೊಡಿ. ರಸಗಾರಿಕೆಯಲ್ಲಿ ನವೀನ್, ಪೃಥ್ವಿ ಹಾಗೂ ವಿನಯ್ ಆರಂಭಿಕ ದಾಡಿಗರಾಗಿ. ಆರಂಭಿಕ ಸ್ಥಾಪಿಸಬಲ್ಲಂತ ಪ್ರಯತ್ನಾಕ್ಷರ ಗಾತ್ರ ಗಾಳಿಯಲ್ಲಿ ಶಿವಾಲಯದ ಕ್ಷೇತ್ರ ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗ ಸುಬುರ ಪರಿಚಯವಾಗ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 61 ಆಟಗಳು, 36 ಚಂಡಿನ ಕರುಣ ಮತ್ತೆ ನವೀನ ಸುಬು ಶೈಕ್ರ ಒಳಾಟದಲ್ಲಿ ಈ ಬಾರಿ ಎಸ್ತಂತ ಚಂಡು ಚೀಕಿ ಆಡಬಲ್ಲದ ಪ್ರಯತ್ನ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹೊದ್ದೋಟಗಳ ಸೇರ್ಪಡೆ ಮುಖಾಂತರ ಮತ್ತೆ ನವೀನ ಮೂರನೇ ಬಾರಿ ನಟನೆ ಹೊರತವರು ದಾಖಲಿಸಬಲ್ಲಂತ ಪ್ರಯತ್ನ. ವಿನಯ್ ದಾಟಿ ಸುಖರವಾಗಿ ಸಿಕ್ಸರ್
ಮತ್ತೆ ರವೀನ ನಾಲ್ಕನೇ ಬಾರಿ ತಂಡದ ಒಟ್ಟಾರೆ ಗಳಿಕೆ 7. ತೋರಿ ದಾಖಲಿಸಬಲ್ಲಂತ ಪ್ರಯತ್ನ ವಿನಯ್ ದಾಟಿ ಒಗ್ಗೆರವಾಗಿ ದ್ವಿತೀಯ ಲಾಸ್ಟ್ ಟೂ ಬಾಲ್ ರಿಮೈನಿಂಗ್ ಪವರ್ ಪ್ಲಾತ್ ಆರಂಭಿಕೋ ರಾತ್ರಿ ವಿನ ನೆಟ್ಟು ನೇರ ಹೊಡ್ತಾ ಇದ್ದಾರೆ ತಿಳಿಸುವಂತ ಪ್ರೇಡ ಲೋಗದಲ್ಲಿ ಚೆಡಸಾಗಿ ಬರ್ತಾ ಇದೆ ಒಂದೊಟ್ಟುಗಳ ಸೇರ್ಪಡೆ ಹದಿನಾಲ್ಕು ತಡೆದ ಒಟ್ಟಾರು ಗಳಿಕೆ ಅಂತಿಮ ಚೆಂಡು ಹಾಕಿ ಉಳಿತಾ ಇದೆ ಸುಬ್ಬು ಶಂಕಿರೋಳ ಚದಲ್ಲಿ ಸಿರಾಡತವರು ದಾಖಲಿಸಬಲ್ಲ ತಪ್ಪೆ ಕವರ್ ಸಿವಾರೇಖ್ಯ ಹೊರವಾದ ಕ್ರಮೇಸ ಹದಿನೆಂಟು ತಡೆದ ಒಟ್ಟಾರು ಗಳಿಕೆ ಸೀನಾ ದ್ವಿತೀಯ ಅವರ ಚಾಲ್ತಿಯಲ್ಲಿ ಅಥರ್ವ ಪರವಾಗಿ ಸೀನಾ ಎಸ್ಗಾರಿಕೆಯಲ್ಲಿ ಎನ್ಎಫ್ ಸಿಸಿಯ ಪರವಾಗಿ ವಿನಯ್ ಹಾಗೂ ಸುಬ್ಬು ಪಂದ್ಯಾಟ ಮುಂದುವರಿಸಿಕೊಡಿ ರಿವರ್ಷ ದಾಖಲಿಸಬಲ್ಲದ ಪ್ರಯತ್ನ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಹೊಂದೋಟಗಳ ಸೇರ್ಪಡೆ ಮತ್ತೆ ಎರಡನೇ ಬಾರಿ ಸೀನಾ ಸುಬ್ಬು ಸ್ಟೈಕ್ ರೋಳತ್ತದಲ್ಲಿ ರಿವರ್ಸ್ ಶಾಟ್ ದಾಖಲಿಸಬಲ್ಲದ ಪ್ರಯತ್ನ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಡಾಟ್ ಬಾಲ್ ಅಂತ ಮತ್ತೆ ಮೂರನೇ ಬಾರಿ ಸೀನಿಯರ್ಸ್ ಗಾರಿಕೆಯಲ್ಲಿ ತಂಡದ ಒಟ್ಟಾರೆ ಗಳಿಕೆ 19. ಈ ಬಾರಿ ಎಸ್ಸಾದ ಚೆಂಡು ಕಟ್ ಮಾಡುವಂತ ಪ್ರಯತ್ನ ಹೊಂದೋಟುಗಳ ಸೇರ್ಪಡೆ ಇಪ್ಪತ್ತಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಮತ್ತೆ ಸೀನಾ ರಿವರ್ಸ್ ದಾಖಲಾತಿ ಕಾಲವಲ್ಲದ ಪ್ರಯತ್ನ ಅತ್ಯುತ್ತಮವಾದ ಕ್ಷೇತ್ರ ಹೊಂದೋಟ ಇಪ್ಪತ್ತೊಂದು ತಡೆದ ಒಟ್ಟಾರೆ ಗಳಿಕೆ ಮತ್ತೆ ಸೀನಾ
ಭರವಸೆ ನೋಡುತ್ತವರು ದಾಖಲಿಸಬಲ್ಲದ ಪ್ರಯತ್ನ ಅತ್ಯುತವಾದ ಕ್ಷೇತ್ರ ಗೋಟದ ಹೋದಾಟಗಳ ಸೇರ್ಪಡೆ ಇಪ್ಪತ್ತೆರಡಕ್ಕೆ ಏರಿಕೆಯನ್ನು ಕಾಣುತ್ತಾ ಮಾತ್ರಗಾರಿಕೆ ಅರಿಸಿನ ಹಂತುವ ಚೆಂಡಿಗಾಗಿ ವಿನಯ್ ಸ್ಟ್ರೈಕ್ ಏಳು ಹತ್ತದಲ್ಲಿ ನೆಟ್ಟ ನೇರ ಹೊಡೆತವನ್ನು ದಾಖಲಿಸಬಲ್ಲದ ಪ್ರಯತ್ನ ಹೊಂದೋಟಗಳ ಸೇರ್ಪಡೆ ಎರಡನೇ ದ್ವಿತೀಯ ಓವರ್ನ ಮುಕ್ತಾಯ ಕಾಣ್ತಾ ಇದೆ. ಮುಕ್ತಾಯ ಕಂಡ ದ್ವಿತೀಯ ಓವರ್ನ ಬಳಿಕ ತಡೆದ ಒಟ್ಟಾರೆ ಗಳಿಕೆ 23. ಇಪ್ಪತ್ತಮೂರು ಮುಕ್ತಾಯ ಕಂಡ ಎರಡು ಓವರ್ ಬಳಿಕ ತಡೆದ ಒಟ್ಟಾರೆ ಗಳಿಕೆ 23 ಒಟ್ಟುಗಳು. ಎಸ್ಗಾರಿಕೆಯ ವಾತಾವರಣ ವೀರನ ಪರಿಚಯವಾಗ್ತಾ ನವೀನ ಹಸ್ತುಗಾರಿಕೆಯಲ್ಲಿ ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಲಾಂಗಾನಲ್ಲಿ ಚೆಂಡು ಸಾಗಿ ಬರ್ತಾ ಇದೆ. ಹೊಂದೋಟಗಳ ಸೇರ್ಪಡೆ 24ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ನವೀನ ಎರಡನೇ ಬಾರಿ ಸುಬ್ಬು ಸ್ಟ್ರೈಕ್ ಒಳಹತ್ತದಲ್ಲಿ ಬೇರೆ ದಾಖಲಿಸಬಲ್ಲದ ಪ್ರಯತ್ನ ಸುಬ್ಬುದಾಳಿ ಮುಖ್ಯವಾಗಿ ಡೇ ಬೆಳಿಗ್ಗೆ ಸಾವಿರದ ಒಟ್ಟಾರೆ ಗಳಿಕೆ 30. ವತನವೀರ ಮೂರನೇ ಬಾರಿ ಸುಬ್ಬು ಸ್ಟ್ರೈಕಿರುವ ಹಂತದಲ್ಲಿ ಹತರ್ವ ಹಾಗೂ ಎನ್ಎಫ್ಸಿಸಿ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಏ ಬಾರಿ ಅಸ್ತಂತ ಚೆಂಡು ಕಟ್ ಮಾಡುವಂತ ಪ್ರಯತ್ನ ಕೊಂಚ ಬಿಟ್ಟಿಗೆ ಜಿಗಿತವನ್ನು ಕಾಣ್ತಾ ಮತ್ತೆ ಸೀನ 4ನೇ ಬಾರಿ ನವೀನ ಎಸ್ಗಾರಿಕೆಯಲ್ಲಿ ಮತ್ತೆ ಬಾರಿ ಎಸ್ತಂತ ಚೆಂಡು ಬೀಸಬಲ್ಲದ ಪ್ರಯತ್ನ ಕವರ್ ಸಂಚಲ ಒಂದು ಓಟ ಅವಳಿ ಓಟ ಕದಿಯುವಂತ ಪ್ರಯತ್ನ ರನ್ ಔಟ್ ರೂಪದಲ್ಲಿ ಸುಬ್ಬು
ಹೊಸ ಆಟಗಾರ ಚಂದನ್ನ ಪರಿಚಯವಾಗ್ತಾ ಇದೆ. ಎನ್ಎಫ್ಸಿಸಿಯ ಪರವಾಗಿ ತಡೆದು ಒಟ್ಟಾರೆ ಗಳಿಕೆ 31. ನವೀನ ಎಸ್ಗಾರಿಕೆಯಲ್ಲಿ ಭರವಸೆರಳತವನ್ನು ದಾಖಲಿಸುವಲ್ಲದ ಪ್ರಯತ್ನ ಚಡಗಾತ್ರ ಗಾಳಿಯಲ್ಲಿ ತೇಳ್ತಾ ಇತ್ತು. ಕ್ಯಾಚ್ ಡ್ರಾಪ್ ಅಂತಿಮ ಚಡವಾಕಿ ಉಳಿತಾ ಇದೆ. ನವೀನ ಮತ್ತೆ ಹೆಸಗಾರಿಕೆಯಲ್ಲಿ ಮತ್ತೆ ನವೀನ ಅಂತಿಮ ಚಡಿಗಾಗಿ ವಿನಯ್ ಸ್ಟ್ರೈಕ್ ರೋಲ್ ಹತ್ತದಲ್ಲಿ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಟೈಮರ್ ಆನ್ ಅಲ್ಲಿದೆ, ದಯವಿಟ್ಟು ಪ್ಲೇಯರ್ಸ್ ಗಳು ಸಹಕರಿಸಬೇಕು. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ಪವನ್ ಮೂರು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 32 ರನ್ಗಳು. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ಪವನ್ ಸ್ಟ್ರೈಕ್ ನಲ್ಲಿ ಚೆಂದು ರಿವರ್ಸ್ ನಾವು ಉತ್ತಮವಾದ ಹೊಡೆತ ಚೆಂದೂರ್ ಅವರಿಂದ 6 ರನ್ಗಳು ತಂಡ ಉತ್ತಮವಾದ ರಿವರ್ಸ್ ಹೊಡೆತ ಚೆಂದೂರಿಂದ
ಉತ್ತಮ ಆದ ಹೊಡೆತ, ಒಂದು ರನ್ಗಳು. ಉತ್ತಮ ಹೊಂದಾಣಿಕೆ ಊಟ ಚಂದು ಮತ್ತು ವಿನಯರಿಂದ. ಮೂರನೇ ಬಾರಿ ಪವನ್ ವಿನಯರವರಿಗೆ. ರಿವರ್ಸ್ ಎತ್ನ, ಕಾದ್ ನೋಡೋಣ ಏನಾಗುತ್ತೆ ಅಂತ. ರನ್ ಔಟ್ ಸಾಧ್ಯತೆ, ಚುಕ್ಕಿ ಎಸೆತ. ರಿವರ್ಸ್ ಎತ್ನದಲ್ಲಿ ವಿಫಲ ಆದ ವಿನಯ್. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಕ್ರೂಷಿಯಲ್ ಆಗಿ ಸಾಗಿ ಬರ್ತಾ ಇದೆ. ಎನ್ಎಫ್ಸಿಸಿ ಆಗುವ ತರುವ ಪವರ್ ಮತ್ತೆ ಚಡ ಬೀಸಬಲ್ಲಂತ ಪ್ರಯತ್ನ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಆದ್ಯ ಅತಿ ಓವರ್ ನಲ್ಲಿ ಎರಡು ಸಿಕ್ಸರ್ ಬಾರಿಸಿದ ವಿನಯ್ ಈಗ ನಿಧಾನಗತಿಯಲ್ಲಿ ಆಡ್ತಾ ಇದ್ದಾನೆ. ನೆಟ್ಟರೆ ಎರಡು ದಾಖಲಿಸಬಲ್ಲ ಪ್ರಯತ್ನ ವಿನಯ್ ದಾಡಿ ಮುಖ್ಯವಾಗಿ ಗಳಿಗೆ 45. ನೆರಸಿರ ಒಳತೆ ದಾಖಲಿಸುವಂತ ಪ್ರಯತ್ನ. ಡೇವಿಡ್ ವಿಕೆಟ್ ಅಂಚಲ್ ಚೆಂಡು ಸಾಗಿ ಬರ್ತಾ ಇದೆ. ಒಂದೋಟ ಸೇರ್ಪಡೆ ಎರಡಲ್ಲಿ ಓವರ್ ಕೂಡ ಮುಕ್ತಾಯವನ್ನು ಕಾಡ್ತಾ ಇದೆ. ಮುಕ್ತಾಯ ಕಂಡ 4 ಓವರ್ ಬಳಿಕ 12ರ ಮುಂದೆ ಪಂದ್ಯಾಟ ಮುಂದುವರಿಸಿಕೊಳ್ಳಿ ದಯಮಾಡಿ. ಇನ್ನು 4 ಪಂದ್ಯಾಟ ಹಾಕಿದೆ. ದಯಮಾಡಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದಾವ. ಕಡೆಯ 2 ಓವರ್ಗಳು ತಂಡ ಗೆಲ್ಲಲು 12 ಎಸೆತಗಳಲ್ಲಿ 15 ರನ್ಗಳ ಅವಶ್ಯಕತೆ. ಎನ್ಎಫ್ಸಿಸಿ ತಂಡಕ್ಕೆ 12 ಎಸೆತಗಳಲ್ಲಿ 15 ರನ್ಗಳ ಅವಶ್ಯಕತೆ. ಉತ್ತಮವಾದ ಲಯದಲ್ಲಿ ವಿನಯ್. ಮುಂದಿನ ಮೊದಲ ಸೆಮಿಫೈನಲ್ ಪಂದ್ಯಾವಳಿ ವಿವಿ ಸೃಷ್ಟಿ ಮತ್ತು ಐದನೇ ಓವರ್ ಚಾಲ್ತಿಯಲ್ಲಿ ಶ್ರೀನಿವಾಸ್ ಉತ್ತಮವಾದ ಹೊಡೆತ ವಿನಯ್ರವರಿಂದ ಸಿಕ್ಸರ್. ಉತ್ತಮವಾದ ಆಟ ವಿನಯ್ರಿಂದ. ವೈಯಕ್ತಿಕ 4ನೇ ಸಿಕ್ಸರ್ ವಿನಯ್. ಹನ್ನೊಂದು ಎಸೆತಗಳಲ್ಲಿ ಕೇವಲ 9 ರನ್ಗಳ ಅವಶ್ಯಕತೆ. ಎನ್ಎಫ್ಸಿಸಿ
ಮತ್ತೊಮ್ಮೆ ಬಲವಾದ ಹೊಡೆತ ವಿನಯದಿಂದ ಕೇವಲ ಒಂದು ರನ್ಗಳು. ಮೂರನೇ ಬಾರಿ ಶ್ರೀನಿವಾಸ್ ಚಂದು. ಉತ್ತಮವಾದ ಹೊಡೆತ, ಎರಡು ರನ್ ಆಗುವ ಸಾಧ್ಯತೆ. ಉತ್ತಮ ಹೊಂದಾಣಿಕೆ ಓಟ ತಂಡಕ್ಕೆ. ಮತ್ತೊಮ್ಮೆ ಉತ್ತಮವಾದ ಹೊಡೆತ ಔಟ್. ಉತ್ತಮವಾದ ಹೊಡೆತಕ್ಕೆ ಬಾಲವಾದ ಹೊಡೆತಕ್ಕೆ ಯತ್ನ ಪಟ್ಟು ನಾಲ್ಕನೇ ಸತ ಶ್ರೀನಿವಾಸ್. ಪ್ರೀತಮ್ ಪ್ರೀತಮ್ರಿಂದ ದೊಡ್ಡ ಹೊಡೆತಕ್ಕೆ ಯತ್ನ, ಕ್ಯಾಚ್ ಪಡೆಯುವಲ್ಲಿ ಫೀಲ್ಡರ್ ಸಫಲ. ಎರಡು ರನ್ಗಳು ತಂಡಕ್ಕೆ. ದೊಡ್ಡ ಹೊಡೆತಕ್ಕೆ ಯತ್ನ, ಕಾದ್ ನೋಡೋಣ. ಮತ್ತೊಮ್ಮೆ ಫೀಲ್ಡಿಂಗ್ ನಲ್ಲಿ ವಿಫಲತೆ. ಮತ್ತೊಮ್ಮೆ ತಂಡಕ್ಕೆ ಎರಡು ರನ್ ಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಅಥರ್ವ ತಂಡದಿಂದ ಫೀಲ್ಡಿಂಗ್ ನಲ್ಲಿ ವಿಫಲತೆ ಇದೆ. ಎನ್ಎಫ್ಸಿಸಿ ತಂಡಕ್ಕೆ ಗೆಲ್ಲಲು ಎನ್ಎಫ್ಸಿಸಿ ತಂಡ ನಂಜನಗೂಡು ಗೆಲ್ಲಲು ಕೇವಲ ಎರಡು ರನ್ಗಳ ಅವಶ್ಯಕತೆ. ಆರು ಎಸೆತಗಳಲ್ಲಿ ಕೇವಲ ಎರಡು ರನ್. ಎನ್ಎಫ್ಸಿಸಿ ತಂಡದ ಭರವಸೆ ಆಟಗಾರ ವಿನಯ್ ಇನ್ನು ಕ್ರೀಸ್ನಲ್ಲಿರುವುದು ತಂಡಕ್ಕೆ ಒಂದು ಉತ್ತಮವಾದ ಆರು ಬಾಲ್ಗಳಲ್ಲಿ ಎರಡು ರನ್ಗಳ ಅವಶ್ಯಕತೆ. ನೋಡೋಣ ಹೊಸ ಬೌಲರ್ ಮಹೇಶ್ ಅವರು ಈ ಪಂದ್ಯಾವಳಿಯ ತಿರುವು ಹೇಗೆ ನೀಡ್ತಾರೆ ಅಂತ. ಕ್ವಾರ್ಟರ್ ಫೈನಲ್ ನ ಕಡೆಯ ಪಂದ್ಯ, ಕೇವಲ ಆರು ಎಸೆತಗಳಲ್ಲಿ ಬಾಕಿ, ಎರಡು ರನ್ಗಳ ಅವಶ್ಯಕತೆ ತಂಡ ಗೆಲುವಿಗಾಗಿ. ಉತ್ತಮವಾದ ಹೊಡೆತ ವಿನಯಿಂದ, ನಾಲ್ಕು ರನ್ಗಳು ತಂಡಕ್ಕೆ. ಪಂದ್ಯದ ಆರಂಭದಿಂದ ಕೊನೆಯ ಹಂತದವರೆಗೂ ಉತ್ತಮ ಪ್ರದರ್ಶನ ನೀಡಿದ ವಿನಯ್. ಎನ್ಎಫ್ಸಿ ಈ ಪಂದ್ಯದ ಪುರುಷೋತ್ತಮರಾಗಿ ವಿನಯ್. ವಿನಯ್ ಅವರು ಬಂದು ಸ್ಟೇಜಿನ ಮುಂಭಾಗ ತಮ್ಮ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ.
ಎನ್ಎಫ್ಸಿಸಿ ಕಡೆಯ ಕ್ವಾರ್ಟರ್ ಫೈನಲ್ ಪಂದ್ಯಾವಳಿಯನ್ನು ಗೆದ್ದು ಸೆಮಿಸ್ನತ್ತ ದಾಪುಗಾಲಿಟ್ಟಿದೆ. ಮುಂದಿನ ಸೆಮಿಫೈನಲ್ ನಲ್ಲಿ ಎನ್ಎಫ್ಸಿಸಿ ರಂಗ ಇಲೆವೆನ್ಸ್ ತಂಡವನ್ನು ಎದುರಿಸಲಿದೆ. ವಿನಯರ್ ಅವರು ಸ್ಟೇಜ್ ಬಳಿ ಬಂದು ತಮ್ಮ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಇದು ಕಡೆಯ ಕರೆ ತಮಗೆ. ವಿವಿ ಸೃಷ್ಟಿ ತಂಡದ ನಾಯಕ ಹಾಗೂ ನೈನ್ ಸ್ಟಾರ್ ತಂಡದ ನಾಯಕ
ಮೂವತ್ತು ನಿಮಿಷ ಕಾಲಾವಕಾಶ ಇರುತ್ತೆ. 2:44 ಬೇಗ ಬೇಗ ಆಡ್ಸಿ ಸರ್. ರಾಸಿಕ್ ರಾಸಿಕ್ ಬೇಗ ಬೇಗ ಅತ್ಯುತ್ತಮದ ಕ್ಯಾಚ್. ಕೆಂಚರ್ ಅವರು ಯಾವುದೇ ರನ್ ಗಳಿಸದೆ ಔಟ್ ಆಗಿದ್ದಾರೆ. ಮೊದಲನೇ ಬಾಲಿಗೆ ಮೊದಲನೇ ವಿಕೆಟ್ ಪತನ.